ಸಾಗರಕ್ಕೆ ಸೇತುವೆ ಕಟ್ಟಿರೋ ಕಥೆ ವಿಷಯನ ನೀವು ಕೇಳೇ ಇರ್ತೀರ. ಶ್ರೀರಾಮನ ಸೈನ್ಯಕ್ಕೆ 100 ಯೋಜನೆಗಳನ್ನು ದಾಟಿ ಲಂಕಾ ಮೇಲೆ ಆಕ್ರಮಣ ಮಾಡಬೇಕಿತ್ತು. ವಾಸುಕಿ, ನಳ ಮತ್ತು ನೀಲಿ ಸೇರಿಕೊಂಡು ಸೇತುವೆ ಕಟ್ಟೋ ಉಪಾಯ ಯೋಚಿಸಿದ್ರು. ಆದ್ರೆ ಈಗ ಸೇತುವೆನ ಕಟ್ಟೋದು ಹೇಗೆ? ಸಮುದ್ರ ಎಷ್ಟು ವಿಸ್ತಾರ ಅಂದ್ರೆ ಎಷ್ಟೇ ಬಂಡೆ ಹಾಕಿದ್ರು ನಾವು ಸಮುದ್ರ ದಾಟೋದಕ್ಕೆ ಬೇಕಾದ ದಾರಿ ಸಿಗ್ಬೇಕಲ್ಲ. ಆಗ ಒಂದು ಉಪಾಯ ಮಾಡಿದ್ರು. ಬಂಡೆಗಳ ಮೇಲೆ ಬರೆದ್ರು ರಾಮನ ಹೆಸರು. ಆಮೇಲೆ ಯಾವಾಗ ಈ ಬಂಡೆಗಳನ್ನ ಸಾಗರದಲ್ಲಿ ಎಸೆದ್ರೋ ಆಗವು ತೇಲೋಕ್ ಶುರು ಆಯ್ತು. ಕೆಲವರು ಹೇಳ್ತೀರಾ ಇದು ರಾಮನ ಹೆಸರಿನ ಮಹಿಮೆ ಅಂತ, ಇನ್ ಕೆಲವರು ಇದು ನಾರಾಯಣನ ಚಮತ್ಕಾರ ಅಂತೀರ. ಆದ್ರೆ ಅದಲ್ಲ, ಇದು ರಾಮನ ಆ ಗುಣ, ಅವನ ವ್ಯಕ್ತಿತ್ವದ ಆ ಮಹಾನತೆ, ಅದೇ ಅವನನ್ನ ಪ್ರತಿನಿಧಿಸೋದು. ಈ ಬಂಡೆನೂ ಸಾಗರದಲ್ಲಿ ತೇಲ್ಸಿದ್ದು. ಅದೇ ತರ ಎಲ್ಲಿ ನಾವಿರೋದಿಲ್ವೋ ಅಲ್ಲಿ ನಮ್ಮ ಗುಣ ನಮ್ಮನ್ನ ಪ್ರತಿನಿಧಿಸುತ್ತೆ. ನಮ್ಮ ಹೆಸರಿನ ಶಕ್ತಿನ ನಾವು ನಾವೇ ಮಾಡ್ಕೋತೀವಿ, ನಮ್ಮ ಕರ್ಮಗಳಿಂದ, ನಮ್ಮ ಗುಣಗಳಿಂದ. ಈಗ ಆಯ್ಕೆ ನಿಮ್ದು. ನಿಮ್ಮ ಹೆಸರಿನ ಬಲದಲ್ಲಿ ಯಾರಾದರೂ ಕಷ್ಟಗಳಿಂದ ಹೊರಗೆ ಬರ್ತಾರೋ, ಅಥವಾ ನಿಮ್ಮ ಸೋಲುಗಳಿಂದ ಯಾರಾದರೂ ಮುಳುಗ್ತಾರೋ, ಯೋಚಿಸಿ ಆಯ್ಕೆ ಮಾಡ್ಕೊಳ್ಳಿ.